왕노 공안부라버리게 연남세계 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 힌두 무슬림 연남세 왕노 Hindu, Muslim, NRC, CAA, NRC, CAA, NRC, CAA, NRC, CAA, ಬಂದು ಬರ ನಾವೆಲ್ಲ ಬಂದು ಅಂತ ಎಲ್ಲ ಭಾರತೀಯರು ಎಲ್ಲ ಭಾರತೀಯರು ನಾವೆಲ್ಲ ಭಾರತೀಯರು ಎಲ್ಲ ಭಾರತೀಯರು ನಾವೆಲ್ಲ ಭಾರತೀಯರು
ಸಾಹೇಬರಿಗೆ ಕರೆಂಟ್ ಐತಪ್ಪ ಸಾಹೇಬರಿಗೆ ನಾನು ಅಪೀಲ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದು ಏನಾದರೂ ಅನುಕರಣೆ ಮಾಡೋದಿದ್ರೆ ಕುವೆಂಪು ಸಾಹೇಬ್ರನ್ನ ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಅನುಕರಣೆ ಮಾಡಿ, ಆವಾಗ ನಿಮ್ಗೆ ಸ್ವಲ್ಪ ಬುದ್ಧಿ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಕುವೆಂಪು ಸಾಹೇಬ್ರನ್ನ ಅರ್ಥ ಮಾಡಿಕೊಂಡ್ರೆ ತಕ್ಷಣ ಈ ಬಿಲ್ ನೀವೇನೆ ತಿದ್ದುಪಡಿ ಮಾಡ್ಕೊಂಡ್ಬಿಟ್ಟು ಈ ಸಿ ಎ ಬಿ ಮತ್ತು ಎನ್ ಆರ್ ಸಿ ಅನ್ನು ವಾಪಸ್ ತಗೊಳ್ತೀರಾ ಅಂತ ನಾನು ಒಂದು ಸಂದೇಶ. ಮಾನವ ಕುವೆಂಪು ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ಏನಿವತ್ತು ಇಡೀ ಭಾರತದಲ್ಲಿ ಸಂವಿಧಾನ ವಿರೋಧಿ ಎನ್ನ ಮಾಡ್ತಕ್ಕಂಥ ಮೋದಿ ಮತ್ತು ಅಮಿತ್ ಶಾ ಅವರು ಭಾರತದಲ್ಲಿ ಇರ್ತಕ್ಕಂಥ ಶೋಷಿತ ಅಲ್ಪಸಂಖ್ಯಾತ ಎಲ್ಲ ಸಮುದಾಯದ ಮೇಲೆ ಈ ಸಂವಿಧಾನದ ವಿರೋಧಿಯ ಒಂದು ಕಾಯ್ದೆಗಳನ್ನು ಬರ್ತಕ್ಕಂಥ ಒಂದು ಆದೇಶಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ಜನಾದೇಶ ಏನು ಇ ವಿ ಮುಖಾಂತರ ಜನಾದೇಶವನ್ನು ಪಡ್ಕೊಂಡು ಅದರ ಮುಖಾಂತರ ಅವರು ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ ಏನು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಇವತ್ತು ದೇಶದ ಏನು ಜಿ ಡಿ ಪಿ ಕುಸಿತ ಆಗಿದೆ, ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ, ಇಂಥದಕ್ಕೆ ನೀನು ದೇಶದ ಪ್ರಧಾನಿಯಾಗಿ ಕೆಲಸ ಮಾಡ್ತಿರೋದು ಬಿಟ್ಟು ಇವತ್ತು ದೇಶದಲ್ಲಿ ಇಳಿದಿದ್ದಿರ್ತಕ್ಕಂಥ ಒಂದು ಕಾಯ್ದೆಗಳನ್ನು ತರ್ತಕ್ಕಂಥದ್ದು ಅದು ಸರಿಯಲ್ಲ. ಈಗಾಗಲೇ ಸಂವಿಧಾನದಲ್ಲಿ ಈ ಪೌರತ್ವ ಕಾಯ್ದೆ ಇದೆ, ಆದರೆ ನೀವು ಹೊಸದಾಗಿ ಇದನ್ನು ತಂದಿರ್ತಕ್ಕಂಥದ್ದು ಇದು ಈ ದೇಶದಲ್ಲಿರ್ತಕ್ಕಂಥ ನಮ್ಮೆಲ್ಲ ಜನರಲ್ಲಿ ಒಂದು ವೈಷಮ್ಯನ ಮೂಡ್ತಕ್ಕಂಥದ್ದು ತಾವು ಮಾಡ್ತಾ ಇದ್ದೀರಾ. ದಯಮಾಡಿ ಈ ಕೂಡಲೇ ಏನು ನೀವು ಮಾಡಿರ್ತಕ್ಕಂಥ ಈ ಕಾಯ್ದೆಗಳನ್ನು ವಾಪಸ್ ತೆಗೆದಬೇಕು ಅಂತೇಳಿ ನಾವೆಲ್ಲ ಸಮುದಾಯದ ಪ್ರಕಾರವಾಗಿ ನಾವು ಈ ಸಂದರ್ಭದಲ್ಲಿ ಆನೇಕಲ್ನ ಎಲ್ಲ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ಎಲ್ಲ ಸಮುದಾಯದ ಸಮ್ಮುಖದಲ್ಲಿ ನಾವು ಇಷ್ಟು ಹೋರಾಟವನ್ನು ಮಾಡಿ ನಿಮಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ನಿಮಗೆ ಇವತ್ತು ಜನಾದೇಶ ಕೊಟ್ಟಿದ್ದಾರೆ, ಆದರೂ ಸಹ ನಿಮ್ಮ ಜನಾದೇಶ ಏನಕ್ಕೆ ಇರಬೇಕು ಅಂದರೆ ಭಾರತದ ಅಭಿವೃದ್ಧಿ ಕಡೆ ಇರಬೇಕು, ಹೊರತುವಾಗಿ ಭಾರತದಲ್ಲಿರ್ತಕ್ಕಂಥ ಜನರನ್ನು ಒಡೆದು ಆಳ್ತಕ್ಕಂಥದ್ದು ಪ್ರವೃತ್ತಿಯನ್ನು ಬಿಡಬೇಕು ಅಂತೇಳಿ ನಾನಾದರೂ ಮನವಿಯನ್ನು ಮಾಡಿಕೊಳ್ಳಿ. ನಿರಾಶ್ರಿತರ ಕ್ಯಾಂಪನ್ನು ಸೃಷ್ಟಿ ಮಾಡುವಂಥ ಹುನ್ನಾರ. ಆದರೆ ಯಾವುದೇ ಒಂದು ದೇಶದಲ್ಲಿ ಒಂದು ಪ್ರಜೆಯ ಹಕ್ಕನ್ನು ಕಿತ್ಕೊಳ್ಳೋಕ್ಕೆ ನಮಗೆ ಅದು ಸ್ವತಂತ್ರ ಅನ್ನಿಸ್ಕೊಳ್ಳಲ್ಲ. ಆದರೆ ಅದೇ ದೇಶದಲ್ಲಿ ಒಂದು ಇನ್ನೊಂದು ನಿರಾಶ್ರಿತರ ಕೇಂದ್ರಗಳನ್ನು ಮಾಡೋದಾದರೆ ಅದು ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಇಲ್ಲ. ಈಗ ಸಿ ಎ ಎನ್ ಆರ್ ಸಿಗಳ ಮೂಲಕ ಜನಗಳನ್ನು ಹೋಗಿ ಕೇಳ್ತಾರೆ, ಕೇಳಿ ಅವರು ಸರಿಯಾದ ದಾಖಲಾತಿಗಳನ್ನು ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಒಂದು ನಿರಾಶ್ರಿತರ ಕ್ಯಾಂಪ್ ಸಬ್ ಜೈಲಿದ್ದಾಗ ಸಬ್ ಜೈಲುಗಳನ್ನು ಮಾಡೋದ್ರಿಂದ ನಾವು ನಮ್ಮ ದೇಶದ ಜನತೆಗೆ ನಮಗೆ ನಾವು ಅವಮಾನ ಮಾಡಿಕೊಂಡೆವು. ಅದರಿಂದ ಸಿ ಎ ಎ ಮತ್ತು ಎನ್ ಆರ್ ಸಿ ಅವರೆರಡೂ ಕೂಡ ಮುಸ್ಲಿಮರನ್ನು ಎದುರಿಸೋದ್ರ ಮೂಲಕ ಬೇರೆಯವ್ರಿಗೆ ಪ್ರಾಬ್ಲಮ್ ಇದೆ. ಈ ದೇಶದ ಆದಿವಾಸಿಗಳಿಗೆ, ಈ ದೇಶದ ಅಸಂಘಟಿತರಿಗೆ, ಈ ದೇಶದ ಅನಕ್ಷರಸ್ಥರಿಗೆ ಇವರೆಲ್ಲರಿಗೂ ಕೂಡ ಈ ಒಂದು ಸಮಸ್ಯೆ ಉಂಟಾಗುತ್ತೆ. ಅದಕ್ಕಾಗಿ ಸಿ ಎ ಎ ವಿರುದ್ಧ ಮತ್ತು ಎನ್ ಆರ್ ಸಿ ಎನ್ ಪಿ ಆರ್ ವಿರುದ್ಧ ದೇಶಾದ್ಯಂತ ನಡೀತದೆ. ಇವತ್ತು ದೇಶಾದ್ಯಂತ ಇಂಥ ಹೋರಾಟ ನಡೀತಾ ಇದೆ ಅಂದರೆ ಇವತ್ತು ಪ್ರಪಂಚದಲ್ಲಿ ನಾವು ತಲೆ ತಗ್ಸುವಂಥ ವಿಚಾರ ಆಗಿದೆ. ಇದನ್ನು ಅಮೆಂಡ್ಮೆಂಟ್ ಥರ ಇಟ್ಟಾಗಲೇ ಪಾರ್ಲಿಮೆಂಟಲ್ಲಿ ಎಲ್ಲ ಪಕ್ಷದವರು ಇದನ್ನು ಸದುಪಯೋಗಪಡಿಸ್ಕೊಂಡು ಅದನ್ನು ಫೈಟ್ ಮಾಡಿ ಅದನ್ನು ತಡಿಬೋದಿತ್ತು. ಆದರೆ ಜನತೆ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿತ್ತು, ಪಾರ್ಲಿಮೆಂಟಲ್ಲಿ ಹಿಂದಿ ಮಾತಾಡೋಕೆ ಆಗದೇ ಇರತಕ್ಕಂಥವ್ರು ಅಥವಾ ಪಾರ್ಲಿಮೆಂಟ್ ಅದನ್ನು ವ್ಯವಸ್ಥಿತವಾಗಿ ಇದನ್ನು ತಡಿಯೋಕೆ ಆಗ್ತಿದ್ದೆ ಅಂತ ಜನ ಎಲೆಕ್ಟ್ ಮಾಡಿ ಕಳಿಸೋದ್ರಿಂದಾಗಿ ಈ ಬಿಲ್ಲು ಶೀಘ್ರವಾಗಿ ಆಕ್ಟ್ ಆಗೋಯ್ತು. ಸೊ ಇದು ಕೂಡ ಜನರ ಮುಖ್ಯ. ಅದಕ್ಕಾಗಿ ಈಗ ಪೀಪಲ್ಸ್ ಕೋರ್ಟ್ ಬಂದು ಜನರ ನ್ಯಾಯಾಲಯಕ್ಕೆ ಬಂದಿದೆ. ಈಗ ಜನ ಅರ್ಥ ಮಾಡ್ಕೋಬೇಕು, ಈ ಮೂಲಕ ಜನ ಇದನ್ನ ವಿರೋಧಿಸಬೇಕು. ಆದರೆ ಪ್ರಪ್ರಥಮ ಬಾರಿ ಇವತ್ತು ನಮ್ಮ ಮುಸಲ್ಮಾನ್ ಬಾಂಧವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಒಂದು ಫೋಟೋನ ಹಿಡ್ಕೋತಾ ಇದ್ರೆ ಬಲಗೈಯಲ್ಲಿ ಭಾರತ ದೇಶದ ಧ್ವಜ ಹಿಡ್ಕೊಂಡು ಇವತ್ತು ಇವರು ದೇಶಾದ್ಯಂತ ಫಸ್ಟ್ ಹೋರಾಟ ಕೇಳಿದ್ದಾರೆ. ಆದರೆ ಅವರೊಬ್ಬರದೇ ಅಲ್ಲ, ಈವನ್ ಕ್ರಿಶ್ಚಿಯನ್, ಈವನ್ ಪರ್ಷಿಯನ್, ಈವನ್ ಸಿಖ್, ಈವನ್ ಹಿಂದೂಸ್, ಈವನ್ ಹಿಂದೂಸ್ ಅಲ್ಲಿರೋ ಮೈನಾರಿಟೀಸ್, ಯಶ್ಪುರುಷರು ಇವರೆಲ್ಲರಿಗೂ ಕೂಡ ಈ ಆ್ಯಕ್ಟಿಂದ ಪ್ರಾಬ್ಲಮ್ ಇದೆ. ಆ್ಯಕ್ಟಿಂದ ಯಾಕೆ ನಾನು ಪ್ರಾಬ್ಲಮ್ ಇದೆ ಅಂದರೆ ಅನೇಕ ಸುವರ್ಣ ಕಾನೂನುಗಳನ್ನು ನೀವು ತಂದ್ರಿ, ಎಲ್ಲಿ ಬಡತನ ಮುಕ್ತವಾಯಿತು? ಬಿಕಾಸ್ ಅಫಿಷಿಯಲ್ಸ್ ಪ್ರಾಬ್ಲಮ್. ಯಾರು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೋ ಅದನ್ನು ತಿರುಚ್ತಾರೆ, ಯಾರು ಇಂಪ್ಲಿಮೆಂಟ್ ಮಾಡ್ತಾರೋ ಅದು ಆಶಯದ ಒಳ ಇದು ಮಾಡಿ ಇವರು ದೇಶಕ್ಕೆ ಒಂದು ಗಂಡಾಂತರ ತರೋ ಸಾಧ್ಯತೆಗಳಿದೆ. ಈ ದೇಶದಲ್ಲಿ
ಮಾಡುವಂತ ಕೆಲಸ ಬಹಳ ಇದೆ. ಜನರಿಗೆ ವಸತಿ ಇಲ್ಲ, ಉದ್ಯೋಗ ಇಲ್ಲ, ಹಸಿವು ಇದೆ, ಅವಮಾನ ಇದೆ, ಬಡತನ ಇದೆ. ಇವೆಲ್ಲನೂ ನಿರ್ವಹಣೆ ಮಾಡಕ್ಕೆ, ನಿರ್ಮೂಲನೆ ಮಾಡಕ್ಕೆ ನೀವು ಸಾಕಷ್ಟು ಅವಕಾಶ ಸಿಕ್ಕಿದೆ, ನಿಮ್ಮ ಮೆಜಾರಿಟಿ ಇದೆ. ಅದು ಯಾವುದನ್ನ ಮಾಡೋದ್ ಬಿಟ್ಟು ಅನಗತ್ಯವಾದ ಇಂತಹ ವಿಚಾರಗಳನ್ನ ಕೆದಕಿ 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 ದೇಶದಲ್ಲಿ ಒಂದು ಅರಾಜಕತೆ ಸೃಷ್ಟಿ ಮಾಡ್ತಾರೆ. ನಾನು ಮಾಹಿತಿ, ಈಗ ನಮ್ಮ ದೇಶದಲ್ಲಿ ಪ್ರತಿ ದೇಶ ಪ್ರಪಂಚದಲ್ಲಿ ಹೈಯೆಸ್ಟ್ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡಿದೆ ಮಿಲಿಟರಿಗೆ. ಮಿಲಿಟರಿ ಬಾರ್ಡರ್ ಅಲ್ಲಿ ಇಟ್ಟಿದ್ದೀವಿ, ಮಿಲಿಟರಿ ಎಫಿಷಿಯಂಟ್ ಕಂಟ್ರೋಲ್ ಮಾಡಿ. ಮಿಲಿಟರಿ ಇದ್ದೀರಿ ಹೆಂಗ್ ಒಬ್ಬನ್ ಬರ್ತಾರೆ ಅಂದ್ರೆ ಅಲ್ಲಿ ಬ್ರೇವ್ ಇದೆ, ಅಲ್ಲಿ ನೀವು ಒಳಗಡೆ ಬಿಡ್ತಾ ಇದ್ರಿ. ಆಯ್ತು, ಒಂದ್ ವೇಳೆ ಒಳಗಡೆ ಬಂದ್ರೆ ಎಷ್ಟು ಪರ್ಸೆಂಟೇಜ್ ಬಂದಿರ್ತಾರೆ? ಬಾಂಗ್ಲಾದೇಶದ ಕೆಲವರು, ಪಾಕಿಸ್ತಾನದ ಕೆಲವರು, ಆಫ್ಘಾನಿಸ್ತಾನ ಕೆಲವರು, ಈವನ್ ಸಿಲೋನ್ ಅಂತ ತಮಿಳಿಯನ್ಸ್, ಇವರೆಲ್ಲರೂ ಬಂದಿದ್ರು. ಇವರೆಲ್ಲರೂ ಬಂದಿರ ಬಂದಿರೋದು ಯಾವುದಕ್ಕೆ? ಜೀವ ಭಯ ಅಥವಾ ಹಸಿವು, ಇನ್ಯಾವುದೋ ಕಾರಣಕ್ಕಾಗಿ ಬಂದಿರ್ತಾರೆ, ಬೇರೆ ಯಾವುದಕ್ಕೂ ಬಂದ ಹಂಗಿದ್ರೆ ಪ್ರಿವೆಂಟ್ ಅವ್ರ ಮೇಲೆ ಆಕ್ಷನ್ ತಗೊಂಡ್ರೆ ನಮ್ದು ಯಾರ್ದು ತಕರಾರಿಲ್ಲ, ಅದಕ್ಕೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನೀವು ಗಡ್ಡ ಬಿಟ್ಟಿದ್ರೆ ಅವನು ಪ್ರಶ್ನೆ ಮಾಡೋದು, ಟೋಪಿ ಹಾಕಿದ್ರೆ ಅವ್ನು ಪ್ರಶ್ನೆ ಮಾಡೋದು, ಅವನಿಗೆ ಇನ್ಸಲ್ಟ್ ಮಾಡ್ತಾರೆ. ದಟ್ ಇನ್ಸಲ್ಟ್ ಈಸ್ ನಾಟ್ ಅಲೋಡ್. ಸಮಾನ ಎಲ್ರು, ಈಗ ಸಿ, ನಿಮಗೂ ಒಂದು ಓಟ್ ಇದೆ, ನನಗೂ ಒಂದು ಓಟ್ ಇದೆ, ಟ್ರೀಟ್ ದೆಮ್ ಈಕ್ವಲ್. ನಾವೆಲ್ಲರೂ ಸಮಾನ. ದೇಶ ಕಟ್ಟಬೇಕು, ನಾವು ದೇಶ ಕಟ್ಟಬೇಕಂದ್ರೆ ನಾವೆಲ್ಲರೂ ಇರಬೇಕು. ನಾವು ಸರಿನ ತಪ್ಪ, ನಾವು ಈ ದೇಶದಲ್ಲಿ ಎಲ್ಲ ಜಾತಿ ಧರ್ಮದವರು, ಸಿಖರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಎಲ್ಲರೂ ನಾವು ಈ ದೇಶದಲ್ಲಿ ಇದ್ದೀವಿ. ನಾವೆಲ್ಲರೂ ಸರಿ ದೇಶ ಕಟ್ಟಬೇಕು. ನಾವೆಲ್ಲರೂ ಈ ಸೇರಿ ದೇಶ ಕಟ್ಟಲಿಕ್ಕೆ ಬೇಕಾದಂಥ ಕಾನೂನುಗಳನ್ನು ತರಬೇಕು, ಒಂದು ಸಮಾರ್ಥದ ಸಮರ್ಥನೆ. ಈ ಕಾಲ್ ಫಾರ್ ಡಿಸ್ಕಷನ್. ಹೌದು, ಇವ್ರು ದೇಶ ಎಲ್ಲ ಪ್ರತಿಭಟನೆ ಮಾಡ್ತಾರಲ್ಲ, ಈ ಕಾಲ್ ಫಾಲ್ ಎಲ್ಲ ಪಕ್ಷಗಳನ್ನು ಕರೆದು ಏನಿದ್ರೆ ನಿನ್ನಿದೆ, ನಿಮ್ಮ ಅಭಿಪ್ರಾಯ ಏನೇನು? ಈ ಕಾಲ್ ದಿಸ್ ಇಸ್ ಡೆಮಾಕ್ರೆಟಿಕ್ ಕರೆಂಟಿ ಕಂಟ್ರಿ. ಅಭಿಪ್ರಾಯ ಇದನ್ನು ಒಂದು ದೊಡ್ಡ ಇರೋಂಥದ್ದಲ್ಲ ಇದು, ಇದು ಪ್ರಜಾಪ್ರಭುತ್ವ ದೇಶ. ನೀವು ರಿವೈವ್ ಮಾಡಿ ಸಾಧಕ ಪಾದಗಳಿಗೆ ಇದು ಮಾಡಿ. ನೀವು ಒಬ್ಬರೇ ದೇಶಭಕ್ತರಕ್ಕೆ ನಿಮ್ಗೆ ಯಾರು ಪೇಟೆಂಟ್ ಮಾಡಿಕೊಟ್ಟಿಲ್ಲ. ನಾವು ಈ ದೇಶದ್ರೆ, ನೀವು ಈ ದೇಶದ್ರೆ, ನಾವೇನು ನಿಮ್ಮ ದೇಶ ದ್ರೋಹಿಗಳು ಅಂತ ಇಲ್ಲ. ಆದ್ರೆ ನೀವ್ಯಾಕೆ ಇನ್ನೊಬ್ಬರ ದೇಶ ದ್ರೋಹಿ ಅಂತೀರಿ ಅನ್ನೋದು ನಮ್ಮ ಪ್ರಶ್ನೆ. ನಮಗೆಲ್ಲ ಗೊತ್ತಿರೋ ವಿಚಾರ, ನಮ್ಮ ಭಾರತದಲ್ಲಿ ಈರುಳ್ಳಿ 200 ರೂಪಾಯಿ ಆಗಿದೆ. 80 ರೂಪಾಯಿ ಇದ್ದಾಗ ಇವರೆಲ್ಲ ಹೋ ಅಂತ ಬೀದಿ ಕೇಳಿದ್ದು ಗಲಾಟೆ ಮಾಡ್ತಾಯಿದ್ರು. ಇವತ್ತು 200 ರೂಪಾಯಿ ಆಗಿದೆ, ಕೇಳೋರಿಲ್ಲ. ಪೆಟ್ರೋಲು ಡೀಸೆಲ್ಲು ಮತ್ತು ಸಾಮಾನ್ಯ ಜನ ಬದುಕುವಂಥ ಸ್ಥಿತಿಲೇ ಇಲ್ಲ, ಆ ಥರ ಸ್ಥಿತಿ ಬಂದಿದೆ. ಇವರು ನಮ್ಮ ಜನರ ಗಮನನ ಬೇರೆ ಕಡೆ ಸೆಳಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಬಿಲ್ಲು ಮತ್ತು ಈ ಕಾಯ್ದೆಗಳನ್ನೆಲ್ಲ ತಂದು ಇದು ಮಾಡಿದವ್ರೆ. ಇದನ್ನು ಮಾಡೋಕ್ಕೆ ಮುಂಚೆ ಅಟ್ಲೀಸ್ಟು ಒಂದು 4 ಜನ ಜನಜಾಗೃತಿ ಆದರೂ ಮೂಡಿಸ್ಬೇಕಾಯ್ತು. ಏನು ಇದ್ರ ಬಗ್ಗೆ ಏನು ಅಂತ, ಇದರ ವಿಚಾರನೇ ಜನಗಳಿಗೆ ಏನು ಅಂತ ಗೊತ್ತಿಲ್ಲ. ಅರಿವು ಮೂಡಿಸ್ಬೇಕು ಅಷ್ಟು, ಯಾವುದೇ ಕಾಯ್ದೆ ಆಗಲಿ ಬರೋಕ್ಕೆ ಮುಂಚೆ ಅದ್ರ ಬಗ್ಗೆ ಅರಿವು ಮೂಡಿಸಿ, ಪರ ಮತ್ತು ವಿರೋಧ ಎಲ್ಲ ಚರ್ಚೆ ಮಾಡಿ, ಆಮೇಲೆ ಕೂಲಂಕುಷವಾಗಿ ಚರ್ಚಿಸಿ ಆ ಬಿಲ್ನ ತಗೊಂಬಂದ್ರೆ ದೇಶಕ್ಕೆ ಒಂದು ಮಾರಕ ಅಂತ ಹೇಳೋದನ್ನ ಇಚ್ಛೆ ಪಡ್ತೇನೆ. ಜನ್ಮದಿನ ಕೂಡ ಇವತ್ತು ಇಲ್ಲಿ ಸ್ವಾತಂತ್ರ್ಯ ಇಲ್ಲ ಅನ್ನೋ ಬ್ರ್ಯಾಂಡ್ ಆಯ್ತು. ಎರಡನೇದು ಆರ್ಥಿಕ ಸಂದೇಶವನ್ನ ಕೊಟ್ಟಂತ ವಿಶ್ವಮಾನವ ಸಂದೇಶ, ಕೋಟ್ಯಾನುಕೋಟಿ ಖರ್ಚು ಮಾಡಿದ್ರೆ ಸಾಮಾಜಿಕ ಚಟುವಟಿಕೆಗಳು ಮತ್ತೆ ದೇಶದಲ್ಲಿ ಸರ್ವಜನ ಶಾಂತಿ ಅಂತ ಬಯಸಿದಂಥವರು. ಜನರಲ್ಲಿ ಮನೆ ಮಾತಾಗಿದ್ದಂಥ ಸ್ವಾಮಿಗಳು ಶ್ರೀ 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 ಅಪ್ಪೇಜಿಯವರ ಶ್ರೀಗಳು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಮುಂದಾಗಿ ಕೊಡ್ತಾ ಇವತ್ತು NRC CAB ವಿರುದ್ಧವಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಸಂಘಟನೆಗಳು ಎಲ್ಲರೂ ಕೂಡ ಎಲ್ಲ ಎಲ್ಲರೂ ಕೂಡ ಸೇರಿ ಪ್ರತಿಭಟನೆ ಮಾಡಿದ್ದಾರೆ. ನಮ್ಮ ದೇಶದಲ್ಲೇ ಹುಟ್ಟು ಬೆಳೆದಿರ್ತಕ್ಕಂಥವ್ರಿಗೆ ಈ ಪೌರತ್ವ ಕಾಯ್ದೆ ಏನು ಬೇಕು, ಅನೇಕ ಸಮಸ್ಯೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಇವತ್ತು ಇವತ್ತು ಊಟ ಇಲ್ಲ, ಬಟ್ಟೆ ಇಲ್ಲ, ಉದ್ಯೋಗ ಇಲ್ಲ, ರೈತರುಗಳಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳಿಲ್ಲ, ಯುವಕರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳಿಲ್ಲ, ವಿದ್ಯಾ ಕ್ಷೇತ್ರದಲ್ಲಿ ಹಿಂದಿದ್ದೀವಿ. ಎಲ್ಲ ಸಮಸ್ಯೆಗಳಿರೋ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ದೇಶದಲ್ಲಿ ಒಡೆಯುವಂಥ ಒಂದು ಸುಧಾರವನ್ನು ಅಂದರೆ ನಾವು ಆ ಜಾತಿ ಈ ಜಾತಿ ಈ ಧರ್ಮ ಆ ಧರ್ಮ ಅಂತೇಳಿ ನಮ್ಮ ದೇಶದಲ್ಲೇ ಕಾನೂನುಗಳನ್ನು ತಗೊಬಂದು ಒಡೆಯುವಂಥ ಉನ್ನಾರವನ್ನು ಮಾಡಬಾರ್ದು ಅಂತೇಳಿ, ಅದೇ ರೀತಿಯಾಗಿ NRC CAA CAB ಏನಿವತ್ತು ಸೌಹೃದ ತಿದ್ದುಪಡಿ ಕಾಯ್ದೆಗಳು ಬಂದಿದ್ದಾರೆ ಅದೆಲ್ಲ ವಾಪಸ್ ಪಡೆಯಬೇಕು ಅಂತೇಳಿ ಇವತ್ತು ನಮ್ಮ
ನಮ್ಮ ತಾಲೂಕಿನಲ್ಲಿ ಎಲ್ಲ ಸಮಗ್ರ ಗಂಭೀರ ಪ್ರಸಿದ್ಧ ಹೋರಾಟವನ್ನು ಪ್ರೊಟೆಸ್ಟ್ ಮಾಡಿದ್ವಿ. ಇದರ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲೂ ಕೂಡ ನಮ್ಮ ದೇಶ ಎಲ್ಲೂ ಕೆಟ್ಟದಾಗಬಾರ್ದು, ನಮ್ಮ ದೇಶ ಚೆನ್ನಾಗಿರಬೇಕು, ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಎಲ್ಲರೂ ಕೂಡ ಭಾಗವಹಿಸಿದ್ರು. ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು ಬಂದಿದ್ದರು, ರಿಜ್ವಾನ್ ಅವರು ಬಂದಿದ್ದರು, ಎಲ್ಲ ನಮ್ಮ ಸಭಾ ಸದಸ್ಯರು ಕೂಡ ಬಂದಿದ್ದರು. ಇದನ್ನು ನಾವು ಕೂಡ ಖಂಡಿಸ್ತೀವಿ. ಸ್ವಾಮಿಗಳ ಪ್ರತಿಭಟನೆ ಮುಂಚೆ ಅರ್ಧ ಗಂಟೆ ಮುಂಚೆ ಹಿಂಗೆ ಅವರು ವಿಧಿ ವರ್ಷ ಆಗಿದ್ದು ಗೊತ್ತಾಯಿತು, ತುಂಬ ನೋವಾಯಿತು. ಒಂದು ದಿನ ಮುಂಚೆ ರಾತ್ರಿ ಏನಾದರೂ ಈ ವಿಚಾರ ಗೊತ್ತಾಯ್ತಾ ಇವತ್ತು ಪ್ರತಿಭಟನೆ ಮಾಡ್ತಾ ಇರಲಿಲ್ಲ, ಆದರೆ ಎಲ್ಲ ಜನ ಸೇರಿಬಿಟ್ಟಿದ್ರು. ಅದರಿಂದ ಅರ್ಧ ಗಂಟೆ ಮುಂಚೆ ಗೊತ್ತಾಗಿದ್ದಂತೆ ಪ್ರತಿಭಟನೆ ಮಾಡಿದ್ದಿಲ್ಲ, ಅದು ಮಾಡ್ತಾ ಇರಲಿಲ್ಲ. ಲಕ್ಷಾಂತರ ಜನಕ್ಕೆ ಅನ್ನ ಹಾಕಿದ್ದಾರೆ ಆ ಸ್ವಾಮಿಗಳು. ಆ ಸ್ವಾಮಿಗಳಿಗೆ ಫಸ್ಟು ಶ್ರದ್ಧಾಂಜಲಿ. ಆಮೇಲೆ ಅವರು ಭಗವಂತನು ಅವರಿಗೆ ದೇವ್ರ ರೂಪ ಕೊಟ್ಟಿದ್ದ ಪ್ರಪಂಚದಲ್ಲಿ, ಆ ದೇವ್ರ ರೂಪ ಭಗವಂತ ತಗೊಂಡ್ಮೇಲೂ ಅಲ್ಲಿನೂ ಅವರಿಗೆ ದೇವ್ರ ರೂಪದಲ್ಲೇ ಇರಲಿ ಅಂತ, ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ. ಇವತ್ತು ಏನಿದೆ ಎನ್ ಆರ್ ಸಿ ಸಿ ಎ ಏನಿದೆ ಅದ್ರ ಬಗ್ಗೆ ಪ್ರತಿಭಟನೆ ಇಡೀ ತಾಲೂಕು, ಇಡೀ ಜನಾಂಗ, ಮುಸ್ಲಿಂ ಜನಾಂಗ ಅನ್ನೋದು ಪ್ರಶ್ನೆ ಅಲ್ಲ, ಇಡೀ ನಮ್ಮ ನಾಯಕರ ನಮ್ಮ ಶಿವಣ್ಣ ನೇತೃತ್ವದಲ್ಲಿ ಇಡೀ ಜನಾಂಗ ಸೇರಿ ಇವತ್ತು ಪ್ರತಿಭಟನೆ ಅಂದ್ಕೊಂಡಿದ್ರಿ. ಏನಿದು ಪ್ರತಿಭಟನೆ, ಯಾಕೋಸ್ಕರ ಓಡಾಡ್ತಾ ಇದ್ದೀರಿ ಅಂದರೆ ನಮ್ಮ ಹಕ್ಕನ್ನ ಕಿತ್ಕೊಂತ ಇರೋದಕ್ಕೆ ಓಡಾಡ್ತಾ ಇದ್ದೀರಿ ಹೊರತು ಬೇರೆ ಉದ್ದೇಶ ಯಾವ ಪಾರ್ಟಿ ಮೇಲೂ ಯಾವ ಇದ್ರ ಮೇಲೂ ಉದ್ದೇಶ ಅಲ್ಲ. ನಮ್ಮ ಹಕ್ಕನ್ನು ನಾವು ಇಲ್ಲಿ ಹುಟ್ಟಿ ಬೆಳೆದು ನಮ್ಮ ತಾತಂದು ನಮ್ಮ ತಾತಂದು ಏನೋ ಇವತ್ತು ದಾಖಲೆ ಕೇಳಿದ್ರೆ ಅವ್ರು ಆ ಕಾಲದಲ್ಲಿ ಏನು ದಾಖಲೆ ಸಿಗ್ತಾ ಇದ್ರು, ಆ ದಾಖಲೆಗಳೆಲ್ಲ ಕೇಳಿದ್ರೆ ಇವತ್ತು ಎಲ್ಲಿಂದ ನಾವು ಕೊಡೋಣ, ಅದರಿಂದ ನಾವಾಗಿ ನಾವು ಇವತ್ತು ಬೀದಿಗಿಳಿದು ಇಡೀ ನಮ್ಮ ಭಾರತದಲ್ಲಿ ನಾವು ಪ್ರತಿಭಟನೆ ಮಾಡಿ ಅಂದ್ಕೊಂಡಿದ್ದೀರಿ. ಇವತ್ತು ಆನೇಕಲ್ನಲ್ಲಿ ನಾವು ಅಂದ್ಕೊಂಡಿದ್ದೀವಿ. ಸಿ ಎನ ಎನ್ ಆರ್ ಸಿನ ವಿರೋಧ ಮಾಡಿಕೊಂಡು ನಾವು ಪ್ರತಿಭಟನೆ ಮಾಡಿದ್ದೀವಿ. ಇವತ್ತು ದಿನ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಪೌರತ್ವ ವಿರೋಧಿ ಚಳವಳಿಯನ್ನು ಅಂದ್ಕೊಂಡಿದ್ದು, ಅದರಡಿಯಲ್ಲಿ ಇವತ್ತು ವಿಶ್ವಮಾನವ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಕುವೆಂಪುರವರ ಜನ್ಮದಿನಾಚರಣೆ ಬಂದಿದ್ದು, ಇದರಲ್ಲಿ ಕುವೆಂಪುರವರ ಜನ್ಮದಿನಾಚರಣೆಯನ್ನು ನಮ್ಮ ಎಲ್ಲ ಒಂದು ಕಾಂಗ್ರೆಸ್ ಮುಖಂಡರು ಮತ್ತು ನಮ್ಮ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು ಮತ್ತು ಎಲ್ಲ ಹಿಂದುಳಿದ ವರ್ಗಗಳ ಮುಖಂಡರುಗಳು ಅಲ್ಪಸಂಖ್ಯಾತ ಮುಖಂಡರು ಸೇರಿ ಈ ದಿನ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನಾಚರಣೆಯನ್ನು ನಾವು ಆಚರಿಸುವ ಮುಖಾಂತರ ಮತ್ತು ಅವರಿಗೆ ನಮನವನ್ನು ಸಲ್ಲಿಸುವ ಮುಖಾಂತರ ಈ ಒಂದು ದಿನಕ್ಕೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೇವೆ. ಯಾಕೆ ಅಂದರೆ ನಮ್ಮ ನಾಡಗೀತೆಯ ಕರ್ತೃ ಅವರು ಎಲ್ಲ ಒಂದು ಸಮುದಾಯಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗಿರೋವಂಥವ್ರು. ಅವರ ಒಂದು ಗೀತೆಗಳನ್ನು ಕೇಳೋದೆ ನಮಗೆ ಸಂತೋಷ ಅಂತದ್ದು. ಅವರ ಕೃತಿಗಳನ್ನು ನಾವು ಯಾರಾದರೂ ಓದಿದರೆ ಅವರ ಒಂದು ಮನಸ್ಥಿತಿ ನಮ್ಮ ದೇಶದ ಬಗ್ಗೆ ನಮ್ಮ ಜನಗಳ ಬಗ್ಗೆ ಯಾವ ರೀತಿ ಕಾಳಜಿ ಇತ್ತು ಅಂತ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಅಂತಹ ಒಂದು ಮಹಾನ್ ವ್ಯಕ್ತಿಯ ಜನ್ಮದಿನಾಚರಣೆ ಎಂಬ ಜೊತೆಗೆ ಈ ಒಂದು ಪೌರತ್ವ ವಿರೋಧಿ ಕಾಯ್ದೆಯನ್ನು ವಿರೋಧಿಸುವ ಮುಖಾಂತರ ಏನು ನಮ್ಮ ಭಾರತ ಸರ್ಕಾರ ಇಂದು ತಂದಿದೆ, ನಮ್ಮ ಈಗಾಗಲೇ ನಮ್ಮ ಸ್ನೇಹಿತರು ನಮ್ಮ ಗೋಪಾಲ್ ಸರ್ ಅವರು ನಮ್ಮ ಪುರಸಭಾ ಸದಸ್ಯರು ಹೇಳಿರೋ ಪ್ರಕಾರ, ಯಾಕೆಂದರೆ ನಮ್ಮ ದೇಶದ ಇವಾಗ ಏನು ಜಿ ಡಿ ಪಿ ದರ ಕುಸಿತ ಇದೆ, ಅದರ ಪ್ರಯುಕ್ತವಾಗಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಕಾರ್ಯರೂಪಕ್ಕೆ ತಂದು ಆರ್ಥಿಕತೆಯನ್ನು ಯಾವ ರೀತಿ ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ಪ್ರಯತ್ನ ಪಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರೋ ಸಮಯದಲ್ಲಿ ಈ ಪೌರತ್ವ ವಿರೋಧಿ ಕಾಯ್ದೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಇದು ಏನು ಅಂತಲೂ ಗೊತ್ತಿಲ್ಲ. ನಾವೆಲ್ಲರೂ ಭಾರತೀಯರು, ಆದರೆ ಅವರು ಏನು ಮಾಡಬೇಕಾಗಿತ್ತು ಅಂದರೆ ಅವ್ರದ್ದೇ ದೇಶದಲ್ಲಿ ಸರ್ಕಾರ ಇದೆ, ಬೇರೆ ದೇಶಗಳಿಂದ ಬರ್ತಾ ಇರುವಂತಹ ಜನಸಂಖ್ಯೆಯನ್ನು ಅದು ಯಾರೇ ಆಗಿರಲಿ ನಮ್ಮ ದೇಶಕ್ಕೆ ವಿರೋಧ ಮಾಡುವಂತಹ ಸಂಘಟನೆಗಳಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಅವರನ್ನು ತಡೆದು ನಿಲ್ಲಿಸಿ ಸೂಕ್ತವಾದ ಕ್ರಮ ಕೈಗೊಳ್ಳೋದು ಬಿಟ್ಬಿಟ್ಟು ಇಡೀ ಭಾರತ ದೇಶದಲ್ಲಿ ಇವಾಗ ಆರ್ಥಿಕತೆಯಿಂದ ತೊಳಲಾಡ್ತಾ ಇದ್ದಾರೆ ನಮ್ಮ ಜನ. ಅಂಥ ಸಮಯದಲ್ಲಿ ಈ ಒಂದು ಯೋಜನೆಗಳನ್ನು ತರೋದು ಸೂಕ್ತ ಅಲ್ಲ. ನಾನು ಅಫ್ಸರ್ ಅಲಿ ಖಾನ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರು, ಆನೇಕಲ್ ವಿಧಾನಸಭಾ ಕ್ಷೇತ್ರ. ಕುವೆಂಪು ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಅಲ್ಪಸಂಖ್ಯಾತರ ಹೋರಾಟ ನಿರಂತರವಾಗಿರುತ್ತೆ. ಯಾವುದು ಎನ್ ಆರ್ ಸಿ ಇದು ಜಾರಿಗೆ ತಂದಿದ್ದೀರಲ್ಲ, ಇದು ಸೂಕ್ತ ಅಲ್ಲ. ಇದು ಎಲ್ಲರೂ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಕನ್ನಡದ ಕನ್ನಡ ಕನ್ನಡ
ಶುಭಾಶಯಗಳು. ಕುವೆಂಪು ಅವರ ಎಲ್ಲರ ಹೋರಾಟ ಕುವೆಂಪು ಶುಭಾಶಯಗಳೊಂದಿಗೆ ನಮ್ಮ ಈ ಹೋರಾಟ ನಿರಂತರವಾಗಿರುತ್ತೆ. ಹಾಗೂ ಕನ್ನಡ ಶಾಲೆಗಳಲ್ಲಿ ನಿರಂತರವಾಗಿ ಕುವೆಂಪು ಅವರ ಗೀತಾಗಾಯನ, ಕವಿಗೋಷ್ಠಿ ಕಾರ್ಯಕ್ರಮ, ಗೀತಾಗಾಯನಗಳ ಜೊತೆಯಲ್ಲಿ ಮಕ್ಕಳ ಕವನ ಬರೆಯುವಿಕೆ ಕವನ, ಕನ್ನಡ ಶಾಲೆಗಳಲ್ಲಿ ಕುವೆಂಪು ಅವರ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಕಾಂಗ್ರೆಸ್ ನಗರ ಘಟಕದ ಪ್ರಚಾರ ಸಮಿತಿ ಅಧ್ಯಕ್ಷನ ಕೆಲಸ ಮಾಡ್ತಿದ್ದೇನೆ. ಏನು ಕೇಂದ್ರ ಸರ್ಕಾರ CAA NRC ಪೌರ ಕಾಯ್ದೆ ತಿದ್ದುಪಡಿ ತಂದು ಜನಾನ ಹೊಡೆಯಂತ ನೀತಿ ಮಾಡ್ತಿದ್ದಾರೆ, ಇದನ್ನು ವಿರೋಧಿಸಿ ಇವತ್ತೊಂದು ದಿವಸ ಆನೇಕಲ್ ನಗರದಲ್ಲಿ ಅಲ್ಪಸಂಖ್ಯಾತ ಘಟಕದ ಜೊತೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಹಾಗೂ ಬೇರೆ ಎಲ್ಲ ಗೋಪಾಲಣ್ಣ ಅವರ ಸಹಯೋಗದಲ್ಲಿ ವಿವಿಧ ಪಕ್ಷಗಳ ಸಂಘಟನೆಯೊಂದಿಗೆ ಒಂದು ಏನು ಬೃಹತ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಗೋಪಾಲಣ್ಣ ಅವರು ಬಂದು ಈಗಾಗಲೇ ಆಲ್ರೆಡಿ ಈ CAAದು ಮತ್ತು NCR ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಗೋಪಾಲಣ್ಣ ಅವರು ಇರಬೇಕಿದ್ದಾಗ ನಾವು ಈ ವಿಚಾರ ಮಾತಾಡೋಂಥದ್ದು ಸೂಕ್ತ ಅಲ್ಲ ಅನಿಸುತ್ತೆ. ಯಾಕೆಂದರೆ ಅವರು ತುಂಬ ಅನುಭವಿ ಶಾಲಿಗಳು. ಈ ಥರದ್ದು ವ್ಯಕ್ತಿಗಳು ಆ್ಯಕ್ಚುಲಿ ವಿಧಾನಸೌಧದಲ್ಲಿ ಇದ್ದಿದ್ರೆ ಅಥವಾ ಲೋಕಸಭೆಯಲ್ಲಿ ಇದ್ದಿದ್ರೆ ಇದ್ರ ಕಲ್ಪನೆ ಕೂಡ ಅವ್ರು ಮಾಡಲಿಕ್ಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ ಅನ್ನೋಂಥದ್ದು ಒಂದು ನನ್ನ ಒಂದು ಅನಿಸಿಕೆ ಆಗಿದೆ. ಜೊತೆಯಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳಲ್ಲಿ ಮತ್ತು ಎಲ್ಲ ಥರದ ಕೋಮಿನ ಜನಗಳಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ನಮ್ಮ ಅಜಿಟೇಷನ್ ಏನಿರುತ್ತೆ ತುಂಬ ಶಾಂತಿ ರೀತಿಯಲ್ಲಿ ಇರಬೇಕು, ಮತ್ತು ಈ ದೇಶನ ಕಾಪಾಡಬೇಕಾದಂಥ ಹೊಣೆಗಾರಿಕೆ ನಮ್ಮಲ್ಲಿರುತ್ತದೆ. ಯಾವುದೇ ಒಂದು ಸಣ್ಣ ಪಣ್ಣ ಅಹಿತಕರ ಘಟನೆಗಳಿಗೂ ನಾವು ಅವಕಾಶ ಮಾಡಿಕೊಡಬಾರ್ದು. ಯಾತಕ್ಕಂದರೆ ಈಗ BJP-ನವರು ಏನಾದರೂ ಅಹಿತಕರ ಘಟನೆಗಳು ನಡೀಲಿ ಅಂತ ನಮ್ಮ ಮೇಲೆ ಕೋಮದ್ವೇಷದಿಂದನೇ ಇದು ಮಾಡ್ತಿದ್ದಾರೆ. ಇದನ್ನೆಲ್ಲ ಮೆಟ್ಟು ನಿಂತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕ್ಕೊಟ್ಟಿರೋಂಥ ಸಂವಿಧಾನನೂ ಎತ್ತಿಡಿಬೇಕು. ಮತ್ತು ನಮ್ಮ ಕುವೆಂಪು ಅವರ ಜನ್ಮ ದಿನೋತ್ಸವ ದಿವಸ ಭಾರತ ಜನನೀಯ ತನುಜಾತೆ ಅನ್ನೋ ಹಾಡಿನಲ್ಲಿರುವಂಥ ಎಲ್ಲ ಸಾರಾಂಶನ ನಾವು ನಮ್ಮ ಮೈಗೂಡಿಸ್ಕೊಂಡು ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ. ಹೇಮಕಲ್ ನಗರದಲ್ಲಿ ಈಗಾಗಲೇ ಮುಸ್ಲಿಂ ಜನಾಂಗ ಹಾಗೂ ಎಲ್ಲ ವರ್ಗಗಳ ಜನಾಂಗದವರು ಇವತ್ತು NRP ಬಗ್ಗೆ ಇವತ್ತು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಆದ್ದರಿಂದ ಈ ಪ್ರತಿಭಟನೆ ಶಾಂತಿ ರೀತಿಯಲ್ಲಿ ಪ್ರತಿಭಟನೆ ನಡೆಸಬೇಕು ಅಂತ ನಾನು ಈ ಮೂಲಕ ಎಲ್ಲ ಜನಾಂಗದ ಪರವಾಗಿ ನಾನು ಕೇಳ್ಕೊಳ್ತೇನೆ. ಏನು ವಿಶೇಷ, ಯಾಕೆ ತಾವೆಲ್ಲ ಇಲ್ಲಿ ಸೇರಿದ್ರ? ಇದು ಕಾಂಗ್ರೆಸ್ ಪಕ್ಷದ ಏನ್ ಸರ್ ಮೋದಿಯವರಿಂದ ಏನ್ ತೊಂದರೆ ಆಗಿದೆ? ಮೋದಿಯವರಿಂದ NRC ಮಾಡ್ತಾ ಇದಾರೆ, SCA ಮಾಡ್ತಾ ಇದಾರೆ. ಮುಸಲ್ಮಾನ್ ಇರ್ಬೇಕಾ ಬೇಡ ಅನ್ನೋದು ತೀರ್ಮಾನ ಮಾಡ್ಬೇಕಂತ ಅವ್ರು ಮಾಡ್ಕೊಂಡ್ರು.